ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ನಮ್ಮ ಮನೆ ಹತ್ರ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ರೋಡೆಲ್ಲ ಕಿತ್ತಾಕ್ತಾ ಇದ್ದಾರೆ ನೋಡಿ, ಎಲ್ಲ ಕಿತ್ತಾಕ್ತಾ ಇದ್ದಾರೆ. ರೋಡ್ ಚೆನ್ನಾಗೇ ಇತ್ತು, ಬಟ್ ಆದರೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ದೆ, ಜಾಸ್ತಿ ಬಂದು ಮೋರಿ ನೀರೆಲ್ಲ ಈಚೆ ಕಡೆ ಬರ್ತಾ ಇತ್ತು. ಒಳಗಡೆ ಅಂಡರ್ಗ್ರೌಂಡ್ ಗ್ರೌಂಡಲ್ಲಿ ಪೈಪೆಲ್ಲ ಹೊಡೆದು ಮೋರಿ ನೀರೆಲ್ಲ ಈಚೆ ಕಡೆ ಜಾಸ್ತಿ ಬರ್ತಾ ಇತ್ತು. ಎಷ್ಟೆಷ್ಟೋ ಟ್ರೈ ಮಾಡಿದ್ರೂ ಹಾಗೇ ರೆಡಿ ಮಾಡೋದಕ್ಕೆ, ಬಟ್ ಅಲ್ಲ ರೆಡಿ ಮಾಡೋಕ್ಕೆ ಆಗಿಲ್ಲ. BBMP ಅವರು ಬಂದು ಈಗ ಎಲ್ಲನೂ ಗುದ್ದಾಗ್ತಾ ಇದ್ದಾರೆ, ಚೆನ್ನಾಗೆಲ್ಲ ಒಡೆದು ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಫುಲ್ ಅಂಡರ್ ಗ್ರೌಂಡಲ್ಲಿ ಇರ್ತಕ್ಕಂತಹ ಎಲ್ಲ ಪೈಪ್ಗಳ ಕಲೆಕ್ಷನ್ಗಳನ್ನು ಕೂಡ ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಯಾಕಂದರೆ ನಮಗೆ ನಮ್ಮ ಏರಿಯಾದಲ್ಲಿ ನೀರಿನ ಪ್ರಾಬ್ಲಮ್ ತುಂಬ ಜಾಸ್ತಿ ಇದೆ, ಕುಡಿಯೋ ನೀರಿಗೆ ತುಂಬಾ ಬಾಧೆ. ನಮ್ಮನೆ ಓನರ್ ಬಂದು ಬೋರ್ವೆಲ್ ನೀರು ಹಾಕ್ಸ್ಬಿಟ್ರು, ಅದರಿಂದ ನಮ್ಗೆ ಅಷ್ಟೊಂದು ಪ್ರಾಬ್ಲಮ್ ಆಗಿಲ್ಲ. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ನಮ್ಮ ರೋಡು ಅಂತ. ಇದರಲ್ಲಿ ಮದುವೆಗೆ ಬೇರೆ ಹೋಗಬೇಕು ನಾನು, ಯಾವ ಥರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಷ್ಟೊಂದು ಎಲ್ಲ ತೋಡ್ಬಿಟ್ಟಿದ್ದಾರೆ ಫುಲ್ ಎಲ್ಲನೂ. ನಮ್ಮ ಫ್ರೆಂಡ್ ಮಗನ ಮದುವೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಒಂದು ವಿಧದಲ್ಲಿ ಅವ್ರು ನಮ್ಗೆ ರಿಲೇಷನ್ ಕೂಡ, ರಿಲೇಷನ್ಗಿಂತ ಹೆಚ್ಚಾಗಿ ಫ್ರೆಂಡ್ ಅಂತ ಹೇಳ್ಕೊಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ, ಯಾಕಂದರೆ ನಾವು ಅಷ್ಟು ಕ್ಲೋಸು. ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ, ಫುಲ್ ಎಲ್ಲ ತೋಡ್ಬಿಟ್ಟಿದ್ದಾರೆ ನೋಡಿ. ಅಲ್ಲಿ ಎತ್ತಾ ಇದ್ದಾರೆ, ಅಲ್ಲಿಂದ ಇಲ್ಲೋರೆಗೂ ಓಡಾಡೋಕೆ ಕೂಡ ಜಾಗ ಇಲ್ಲ. ಸರಿ ಆಯಿತು ಅಂತ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ನಾನು ಏನೇನು ಪರ್ಚೇಸ್ ಮಾಡಿದೆ, ಯಾವ ಥರ ರೆಡಿಯಾಗಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಆಗಲೇ ಹಾಗೆ ಫ್ರೆಂಡ್ಸ್ ಆಲ್ಮೋಸ್ಟ್ ಬಂದುಬಿಟ್ರು. ನಾವು ಸ್ವಲ್ಪ ಫೋರ್ಸ್ ಮಾಡಿದ್ವಿ ಅವ್ರಿಗೆ, ಸ್ವಲ್ಪ ಬೇಗ ಎತ್ತಿ ಓಡಾಡೋಕ್ಕಾಗ್ತಾಯಿಲ್ಲ ಅಂತ. ಆಗ ಬೇಗ ಬೇಗ ಬಂದು ಅವರು ಎಲ್ಲ ಎತ್ತಾ ಇದ್ದಾರೆ ನೋಡಿ. ಈ ಕ್ರೈನ್ ತೆಗೆದು ಹಂಗೆ ಆಗ್ತಾಯಿದ್ದಾರೆ. ಮನುಷ್ಯನ ಜ್ಞಾನ ನೋಡಿ ಫ್ರೆಂಡ್ಸ್ ಎಷ್ಟಿದೆ ಅಲ್ವಾ. ಮನುಷ್ಯ ಮನಸ್ಸು ಮಾಡಿದ್ರೆ ಇನ್ನೂ ಏನು ಬೇಕಾದರೂ ಸಾಧಿಸಬಹುದು. ಫ್ಯೂಚರಲ್ಲಿ ಇನ್ನೂ ಏನೇನು ಬರುತ್ತೋ ಗೊತ್ತಿಲ್ಲ. ಇನ್ನೂ ಹೆಚ್ಚೆಚ್ಚಾಗಿ ಮಿಷಿನ್ಸೇ ನಮ್ಮ ಸುತ್ತಮುತ್ತ ಈಗಲೇ ಆಲ್ರೆಡಿ 90% ಮಿಷಿನ್ಸ್ಗಳೇ ಇದ್ದಾವೆ. ನಮ್ಮ ಫ್ಯೂಚರಲ್ಲಿ ನೋಡ್ಬೇಕು ಫ್ರೆಂಡ್ಸ್, ಇನ್ನೂ ಏನು ನಮಗಿಂತ ಅಂದರೆ ನಮ್ಮ ಮಕ್ಕಳು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಆ ಟೈಮಲ್ಲಿ ಯಾವ ಥರ ಇರುತ್ತೋ ಗೊತ್ತಿಲ್ಲ. ಪ್ರಪಂಚನೇ ಅಷ್ಟು ಮುಂದುವರೆದ್ಬಿಟ್ಟಿರುತ್ತೆ. ಎಲ್ಲ ತೋಡ್ತಾ ಇದ್ದಾರೆ. ನಾನು ಫೋರ್ಸ್ ಮಾಡಿದೆ ಹೋಗಿ ಆ ಡ್ರೈವರ್ಗೆ, ಬಂದು ಎಲ್ಲ ತೋಡಿ ಎತ್ತಿ ಓಡಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಪಾಪ ಅವ್ರು ಬಂದರು. ಹಾಗೆ ನನ್ನ ಮಗನಿಗೆ ಫಿಜ್ಜಾ ಬೇಕೇ ಬೇಕು ಅಂತ ಒಂದೇ ಗಲಾಟೆ ಅವನಿಗೂ ಆರ್ಡ್ರ್ ಮಾಡಿ ಕೊಟ್ಟಾಯಿತು. ಯಾಕಂದರೆ ಅಂಗಡಿಗೆ ಹೋಗಿ ಒಂದು ತರಕಾರಿಯವರು ಬರೋಕ್ಕಾಗಿರಲಿಲ್ಲ, ಹಾಗೆ ಆರ್ಡ್ರ್ ಮಾಡಿ ಕೊಟ್ಟೆ. ಹಾಗೆ ನಾವು ಶಿವಾಜಿನಗರ ಕಡೆ ಹೊರಟಾಯಿತು. ನಮ್ಮ ಮನೆ ಎತ್ತರದಿಂದ ಒಂದು 1.5-2 ಕಿಲೋಮೀಟ್ರ್ ಒಳಗಡೆ ಇದೆ. ಇಲ್ಲಿ ಎಲ್ಲ ಥರದ ಬಟ್ಟೆಗಳಿಂದ ಫ್ರೆಂಡ್ಸ್ ಇಂಥದ್ದಿಲ್ಲ ಅನ್ನಂಗಿಲ್ಲ. ನೀವು ಕೇಳಿರ್ತೀರಾ ಅನ್ಕೋತೀನಿ ಶಿವಾಜಿನಗರ ಅಂತ. ಇಲ್ಲಿ ನಮ್ಮ ಅಕ್ಕನ ಮಗಳಿಗೆ ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಬಂದ್ವಿ, ಬಂದು ಹಾಗೆ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದೀವಿ ನೋಡಿ. ಈ ಡ್ರೆಸ್ ಬಂದು ನಾನು ಇಸ್ಕೊಟ್ಟೆ ಲೆಹೆಂಗಾ, ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು. ಇವಳು ಫೇಸ್ಗೆ ಕೂಡ ಚೆನ್ನಾಗಿರುತ್ತೆ. ಚಾಸ್ ನೋಡಿ ವೈಟ್ ಆಗಿದ್ದಾಳೆ ಚೆನ್ನಾಗಿ, ಅದಕ್ಕೂ ಚೆನ್ನಾಗಿರುತ್ತೆ ಅಂತೇಳಿ ಲಾಸ್ಟು ಇದನ್ನು ಬಂದು ನಾನು ಚೂಸ್ ಮಾಡಿದೆ. ಹಾಗೆ ಎಲ್ಲ ತಗೊಂಡು ಬರಬೇಕಾದ್ರೆ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂದರೆ, ನಮ್ಮ ಸರ್ಕಲ್ಲು ನೀವು ನೋಡಬಹುದು. ಎಂತೆಂಥದ್ದು ಏನೇನು ಬೇಕೋ ಎಲ್ಲನೂ ಶಿವಾಜಿನಗರಲ್ಲಿ ಸಿಗುತ್ತೆ, ಕಮ್ಮಿ ಪ್ರೈಸಲ್ಲೇ ಸಿಗುತ್ತೆ. ನೀವೇನಾದ ಪರ್ಚೇಸ್ ಮಾಡಬೇಕು ಅಂದರೆ ಈ ಕಡೆ ಬಂದುಬಿಡಿ, ನಿಮಗೆ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ. ಲೆಹೆಂಗಾ ಬಂದು 3,250 ರೂಪಾಯಿ ಹೇಳಿದ್ರು, ನಾನು 2,000 ಕೊಟ್ಟೆ ಅಷ್ಟೇ. ಕೊಟ್ಬಿಟ್ಟು ಪರ್ಚೇಸ್ ಮಾಡಿಕೊಂಡು ಹಾಗೆ ಬಂದ್ವಿ. ಎಲ್ಲ ಥರದ ನಮಗೇನೇನು ಬೇಕು ಇಂಥದ್ದಿಲ್ಲ ಅನ್ನಂಗಿಲ್ಲ ಫ್ರೆಂಡ್ಸ್, ಅಷ್ಟೊಂದು ಸಿಗುತ್ತೆ ಈ ಶಿವಾಜಿನಗರಲ್ಲಿ. ಸೂಪರ್ ಮೆಟೀರಿಯಲು ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಬಾಳ್ಕೆನೂ ಬರುತ್ತೆ, ಅದೇ ಥರ ರೇಟ್ಗಳು ಕೂಡ ಕಮ್ಮಿನೇ. ನಾನು ಏನಾರ ತಗೋಬೇಕು ಅಂದ್ರೆ ಈ ಕಡೆಯೇ ಬಂದುಬಿಡ್ತೀನಿ, ಚೆನ್ನಾಗೂ ಇರುತ್ತೆ, ಅಂಗಡಿಗಳಲ್ಲಿ ಕೂಡ ಕಮ್ಮಿ ರೇಟಲ್ಲೇ ನಮಗೆ ಸಿಗುತ್ತೆ, ಎಲ್ಲಾನು ಸಿಗುತ್ತೆ. ಶಿವಾಜಿನಗರ ಅನ್ನೋದು ತುಂಬ ಫೇಮಸ್, ಫೇಮಸ್ ಅಂದರೆ ಫೇಮಸ್, ಅಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಐಟಮ್ಸ್ ಬಂದು ನಮಗೆ ಸಿಗುತ್ತೆ. ಆಗೋಯ್ತು ಫ್ರೆಂಡ್ಸ್, ಹತ್ತತ್ರ 7:30 ಆಗೋಯಿತು. ನಾವು ಇನ್ನೂ ಈ ಕಡೆ ಇಲ್ಲೇ ಇದ್ದೀವಿ, ಮನೆಗೆ ಹೋಗಿ ಅಡುಗೆ ಬೇರೆ ಮಾಡಬೇಕು. ಸರಿ ಹಾಗೆ ಎಲ್ಲ ಪರ್ಚೇಸ್ ಮಾಡೋಣ ಅಂತ ಹಾಗೆ ಬಂದ್ವಿ. ಯಾಕಂದರೆ ನಮ್ಮ ಅಕ್ಕನ ಮಗನು ಅಂದರೆ ಸ್ವಂತ ಅಕ್ಕಲ್ಲ, ನಮ್ಮ ರಿಲೇಟಿವು, ಅವ್ರ ಮಗನ ಮದುವೆಗೆ ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡ್ಕೊಳಕ್ಕೆ ಹಾಗೆ ಬ್ಯಾಂಗಲ್ಸ್ ಎಲ್ಲ ತೊಗೊಳಕ್ಕೆ ಬಂದ್ವಿ.
ನೋಡ್ತಾ ಇದ್ದೀನಿ ನಮ್ಮ ಅಕ್ಕನ ಮಗಳ ಡ್ರೆಸ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತ. ಹಾಗೆ ತಗೊಂಡು ಬಂದಾಯಿತು. ಮತ್ತೆ ನಮ್ಮ ಅಕ್ಕನ ಮಗಳು ಮೆಹಂದಿ ಆಗ್ತಾ ಇದ್ದಾಳೆ ನನಗೆ. ಈ ಕಡೆ ಇನ್ನೊಂದು ಅಕ್ಕನ ಮಗಳಿಗೆ ಆಗ್ತಾ ಇದ್ದಾರೆ. ಎಲ್ಲ ಹಾಕ್ಕೊಂಡು ನಮ್ಮ ಅಕ್ಕನ ಮಗಳ ಅವ್ರ ಮನೆಯಲ್ಲೇ ಹಾಕ್ಸ್ಕೊಂಡು ಹಾಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ನಮಗೂ ಅಲ್ಲಿಂದ ಬಂದು ಎಲ್ಲನೂ. ಪಾಪ ಅವರೂ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನೆಕ್ಸ್ಟ್ ಹಾಕ್ಕೊಂಡಾದಮೇಲೆ ಸ್ವಲ್ಪ ಬಿಟ್ಬಿಟ್ಟೆ. ಬಿಟ್ಟಾಗಿದ್ದ ತಕ್ಷಣವೇ ನನಗೆ ಈ ಥರ ಕಲರ್ ಆಯಿತು ನೋಡಿ. ಈ ಥರ ಕಲರು ಡಿಸೈನು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇನ್ನು ಸ್ವಲ್ಪ ಹೋಗ್ತಾ ಹೋಗ್ತಾ ಡಾರ್ಕ್ ಆಗಿಬಿಡುತ್ತೆ. ರೈಟ್ ಸೈಡಲ್ಲಿ ಬಂದು ಈ ಥರ ಆಯಿತು ನೋಡಿ. ಫುಲ್ ಹಾಕ್ಕೊಳ್ಳೋಕೆ ಟೈಮ್ ಇಲ್ಲ, ನನ್ನ ಕೈ ಆ ಕಡೆ ಎಲ್ಲ ಅನ್ಸೋಗ್ಬಿಟ್ಟಿತ್ತು. ಬಟ್ ಏನು ಮಾಡೋದು, ಆಗಿಲ್ಲ. ಆಗಿ ಎಲ್ಲ ರೆಡಿ ಆದ್ವಿ, ರೆಡಿಯಾಗಿ ಆಗಿ ಹೊರಟ್ವಿ. ಓಕೆ ಫ್ರೆಂಡ್ಸ್, ಸಿ ಯು ನೆಕ್ಸ್ಟ್ ವೀಡಿಯೋ. ಬಾಯ್ ಬಾಯ್.